ಶಂಕರಾಚಾರ್ಯ ನಮಗೆಲ್ಲರಿಗೂ ಕೂಡ ಶಕ್ತಿಯನ್ನು ನೀಡುವಂತಹ ಹೆಸರಾಗಿದೆ. ಅಂತಹ ಹೆಸರನ್ನು ಮುಂದಿಟ್ಕೊಂಡು ಆರಂಭಿಸಿರುವ ಶಂಕರಾಚಾರ್ಯ ಎನ್ನುವ ವೃತ್ತಿ ಶಿಕ್ಷಣ ಸಂಸ್ಥೆ ಈಗಾಗಲೇ ದೇಶದಾದ್ಯಂತ ಹಲವು ಸಂಸ್ಥೆಗಳನ್ನು ಆರಂಭಿಸಿ ಇದೀಗ ಮಂಗಳೂರಿನಲ್ಲೂ ಕೂಡ ಪ್ರಾರಂಭ ಆಗಿದೆ. ಈ ಒಂದು ಸಂಸ್ಥೆ ಇನ್ನಷ್ಟು ಬೆಳಗಿ ಸಾವಿರಾರು ಯುವಕರಿಗೆ ವಿದ್ಯಾರ್ಜನೆಯ ಜೊತೆಗೆ ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡುವ ಸಂಸ್ಥೆಯಾಗಿ ಬೆಳಗಲಿ ಅಂತ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಶುಭ ಹಾರೈಸಿದರು. ಮಂಗಳೂರು ನಗರದ ಪಾಂಡೇಶ್ವರದ ಎ ಬಿ ಶೆಟ್ಟಿ ಸರ್ಕಲ್ನಲ್ಲಿರುವ ಪ್ಯಾರಾಡಿಗ್ಮಿ ಪ್ಲಾಜಾದಲ್ಲಿ ಆರಂಭವಾಗಿರುವ ಭಾರತದ ಅತಿದೊಡ್ಡ ವೃತ್ತಿ ಶಿಕ್ಷಣ ಸಂಸ್ಥೆ ಎಂದೇ ಗುರುತಿಸಿಕೊಂಡಿರುವ ಶ್ರೀ ಶಂಕರಾಚಾರ್ಯ ಕಂಪ್ಯೂಟರ್ ಸೆಂಟರನ್ನು ಉದ್ಘಾಟಿಸಿ ಶಾಸಕರು ಮಾತನಾಡಿದರು. ಇನ್ನು ಶಂಕರಾಚಾರ್ಯ ಸಂಸ್ಥೆಯು ಮುಂದಿನ ಪೀಳಿಗೆಗೆ ಇನ್ನಷ್ಟು ಶಕ್ತಿಯನ್ನು ತುಂಬುವ ಸಂಸ್ಥೆಯಾಗಿ ಮೂಡಿಬರಲಿ, ಜಿಲ್ಲೆಯಲ್ಲಿ ಮತ್ತಷ್ಟು ಅಂಗಸಂಸ್ಥೆಗಳು ಆರಂಭವಾಗಲಿ, ಈ ಮೂಲಕ ವಿದ್ಯಾರ್ಜನೆಯ ಜೊತೆಗೆ ಉದ್ಯೋಗ ನಿರ್ಮಾಣ ಮಾಡುವಂತಹ ಕೆಲಸ ನಡೆಯಲಿ ಅಂತ ಹರೀಶ್ ಪೂಂಜಾ ಅವರು ಶುಭವನ್ನು ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಅಬ್ದುಲ್ ರಜಾಕ್, ಸಿ ಎ ಕೃಷ್ಣಮೋಹನ್, ರಾಜೇಶ್ ಶೆಟ್ಟಿ ನವಶಕ್ತಿ, ಅಡ್ವೊಕೇಟ್ ಅಜಯ್ ಸುವರ್ಣ, ರಕ್ಷಿತ್ ಪನೇಕರ, ಕಾರ್ಪೊರೇಟರ್ ವರುಣ್ ಚೌಟ, ಸ್ಕೈಲಾರ್ಕ್ ಸಂಸ್ಥೆಯ ನಿರ್ದೇಶಕ ಮೊಯ್ದಿನ್ ಹಾಜಿ, ಈಶ್ವರ್ ಮಾಸ್ತರ್ ಮೊದಲಾದವರು ಉಪಸ್ಥಿತರಿದ್ದರು. ಶಂಕರಾಚಾರ್ಯ ಹೆಸರೇ ನಮಗೆಲ್ಲರಿಗೂ ಶಕ್ತಿಯನ್ನು ಕೊಡತಕ್ಕಂಥ ಒಂದು ಹೆಸರು. ಆ ಹೆಸರಿನ ಮೂಲಕ ಇವತ್ತು ಅನೇಕ ಸಂಸ್ಥೆಗಳನ್ನು ದೇಶದಾದ್ಯಂತ ಮಾಡಿ ಇವತ್ತು ಮಂಗಳೂರಿನಲ್ಲೂ ಈ ಶಂಕರಾಚಾರ್ಯ ಕಂಪ್ಯೂಟರ್ ಸೈನ್ಸ್ ಇದರ ಒಂದು ಶಾಖೆಯನ್ನು ಇವತ್ತು ಮಂಗಳೂರಿನಲ್ಲಿ ಪ್ರಾರಂಭ ಮಾಡುವ ಮೂಲಕ, ಅದರಲ್ಲೂ ವಿಶೇಷವಾಗಿ ನನ್ನ ಆತ್ಮೀಯ ಮಿತ್ರರು ಸಹೋದರ ಸಮಾನರಾಗಿರ್ತಕ್ಕಂಥ ಪೃಥ್ವಿರಾಜ್ ಅವರು ಮತ್ತು ಅವರ ಸ್ನೇಹಿತರನ್ನು ಜೊತೆ ಸೇರಿಸಿಕೊಂಡು ಇವತ್ತು ಒಂದು ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ನಾನು ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳಗಬೇಕು, ಸಾವಿರಾರು ಯುವಕರಿಗೆ ವಿದ್ಯಾರ್ಜನೆ ಜೊತೆಯಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡತಕ್ಕಂಥ ಒಂದು ಸಂಸ್ಥೆಯಾಗಿ ಬೆಳೆಯಲಿ, ಆ ಮೂಲಕ ಒಬ್ಬ ಶಾಸಕನಾಗಿ ಅಲ್ಲ ಒಬ್ಬ ಪೃಥ್ವಿರಾಜರ ಸ್ನೇಹಿತರಾಗಿ ನನ್ನೇನು ಸಹಕಾರ ಬೇಕು ಅವರ ಜೊತೆ ಹಿಂದೆಯೂ ಇದೆ ಇವನ್ನು ಮುಂದೆ ನಿರಂತರವಾಗಿ ನಿಮ್ಮ ಜೊತೆ ಇರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂಸ್ಥೆ ಮುಂದಿನ ಪೀಳಿಗೆಗೆ ಇನ್ನಷ್ಟು ಶಕ್ತಿಯನ್ನು ತುಂಬತಕ್ಕಂಥ ವಿದ್ಯಾಸಂಸ್ಥೆಯಾಗಿ ಮೂಡಿ ಬರಲಿ, ಇನ್ನಷ್ಟು ಇದರ ಅಂಗಸಂಸ್ಥೆಗಳು ಇನ್ನಷ್ಟು ಈ ಜಿಲ್ಲೆಯಲ್ಲಿ ಮೂಡಿ ಬರಲಿ, ಆ ಮೂಲಕ ಇನ್ನಷ್ಟು ಈ ಜಿಲ್ಲೆಯ ಯುವಕರಿಗೆ ವಿದ್ಯಾರ್ಜನೆ ಜೊತೆಗೆ ಉದ್ಯೋಗವನ್ನು ಸೃಷ್ಟಿ ಮಾಡತಕ್ಕಂಥ ವ್ಯವಸ್ಥೆಗಳು ನಿರ್ಮಾಣ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪೃಥ್ವಿರಾಜ್ರಲ್ಲಿ ಯಾವುದನ್ನು ಕೈ ಹಾಕಬೇಕಾದ್ರೆ ಸಾವಿರ ಬಾರಿ ಯೋಚನೆ ಮಾಡ್ತಾರೆ, ಅದರಿಂದಾಗಿ ಇದನ್ನು ಸಾವಿರ ಬಾರಿ ಯೋಚನೆ ಮಾಡಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ ಅನ್ನುವಂಥದ್ದು ನನ್ನ ಗ್ರಹಿಕೆಯೂ ಹೌದು, ಅದು ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಅಲ್ವ ಲಕ್ಷ್ಮಿ. ಅದರಿಂದಾಗಿ ಖಂಡಿತ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯುತ್ತದೆ. ನಿಮ್ಮ ಜೊತೆ ನಿಮ್ಮೆಲ್ಲ ಹಿರಿಯರು, ನಿಮ್ಮೆಲ್ಲರ ಮಾರ್ಗದರ್ಶಕರು, ನಿಮ್ಮೆಲ್ಲರ ಸ್ನೇಹಿತರ ಆಶೀರ್ವಾದದೊಂದಿಗೆ ಇನ್ನಷ್ಟು ಉತ್ತರೋತ್ತರವಾಗಿ ಬೆಳಗಲಿ ಈ ಸಂಸ್ಥೆ. ಇಡೀ ಏನು ಶಂಕರಾಚಾರ್ಯ ಶ್ರೀ ಶಂಕರಾಚಾರ್ಯ ಕಂಪ್ಯೂಟರ್ ಸೆಂಟರ್ 1995 ഒരു വിദ്യാർത്ഥി ഒരു കമ്പ്യൂട്ടർ എന്ന നിലയിലാണ് കണ്ണൂർ ആസ്ഥാനമാക്കി സ്റ്റാർട്ട് ചെയ്തത്. അങ്ങനെ അവിടെ കുറച്ച് നാൾ പ്രവർത്തിച്ചു വന്നു. ഒരു സെൻറ്ററിൻ്റെ കീഴിൽ തന്നെ 10,000-ത്തോളം വിദ്യാർത്ഥികൾ
കമ്പ്യൂട്ടർ വിദ്യാഭ്യാസവും അതുപോലെ പ്രൊഫഷണൽ എഡ്യൂക്കേഷനും വിദ്യ അഭ്യസിക്കുന്ന ഒരു കാഴ്ചപ്പാടിലേക്ക് അത് മാറുകയും അവിടുത്തെ ബാഹുല്യം നമുക്ക് താങ്ങാതാവുകയും ചെയ്തപ്പോഴാണ് കേരളത്തിലുടനീളം ശ്രീചക്രയ കമ്പ്യൂട്ടർ സെന്ററിന്റെ